ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ. ಇವತ್ತು ನಾನು ಈ ವಿಡಿಯೋ ಮೂಲಕ ನಿಮಗೆ ಒಬ್ಬಟ್ಟಿನ ಸಾಂಬಾರ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಶುರು ಆಗೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಬಟನ್ನು ಪ್ರೆಸ್ ಮಾಡಿ. ಒಬ್ಬಟ್ಟಿನ ಸಾರು ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು: ಬೇಳೆ ಬೇಯಿಸಿ ಬಸ್ತಿರುವಂಥ ನೀರು 1 ಲೀಟರಿನಷ್ಟು, ಎಣ್ಣೆ 2 ಟೇಬಲ್ಸ್ಪೂನ್, ಇಂಗು ಸ್ವಲ್ಪ, ಒಣಮೆಣಸಿನ್ಕಾಯಿ 6, ಕರಿಬೇವು ಸ್ವಲ್ಪ, ಬೆಳ್ಳುಳ್ಳಿ 10-15 ಹುಳುಗಿನಷ್ಟು, ಬೆಳ್ಳುಳ್ಳಿನ ಬರೀ ಮೇಲಿನ ಸಿಪ್ಪೆ ತೆಕ್ಕೊಂಡ್ರೆ ಸಾಕು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಅರ್ಶಿನದ ಪುಡಿ ಸ್ವಲ್ಪ, ರಸಂ ಪೌಡರ್ 1 ಟೇಬಲ್ಸ್ಪೂನ್, ಸಾಂಬಾರ್ ಪೌಡರ್ 1 ಟೇಬಲ್ಸ್ಪೂನ್, ಹುಣಸೆಹಣ್ಣು ಸಣ್ಣ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ತಗೋಬೇಕಾಗುತ್ತೆ, ಉಪ್ಪು 1 ಟೇಬಲ್ಸ್ಪೂನ್, ಸಾಸಿವೆ ಸ್ವಲ್ಪ. ಇವಾಗ ಒಬ್ಬಟ್ಟಿನ ಸಾಂಬಾರ್ ಮಾಡುವ ವಿಧಾನ ಅಂತ ತಿಳಿಸ್ಕೊಡ್ತೀನಿ. ನೀವು ಯಾವ ಪಾತ್ರೆಯಲ್ಲಿ ಸಾಂಬಾರ್ ಮಾಡ್ತೀರೋ ಅದೇ ಪಾತ್ರೆನ ಒಗ್ಗರಣೆಗೆ ಇಟ್ಕೊಳ್ಳಿ. ಇವಾಗ ಮೊದಲಿಗೆ ಪಾತ್ರೆ ಇಟ್ಕೊಳ್ಳಿ, ಪಾತ್ರೆ ಬಿಸಿ ಹಾಕಬೇಕು. ಇವಾಗ ಪಾತ್ರೆ ಬಿಸಿ ಆಗಿದೆ, ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಹಾಕಬೇಕು, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸಿಡಿಬೇಕು, ಸಾಸಿವೆ ಸಿಡಿದಿದೆ, ಇವಾಗ ಹಿಂಗೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಕರಿಬೇವು ಹಾಕ್ಕೊಳ್ಳಿ, ಬೆಳ್ಳುಳ್ಳಿನ ಸ್ವಲ್ಪ ಚಚ್ಬಿಟ್ಟು ಹಾಕ್ಕೊಳ್ಳಿ, ಚೆನ್ನಾಗಿ ಫ್ರೈ ಹಾಕಬೇಕು, ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಬಂದಿದೆ, ಇವಾಗ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಒಗ್ಗರಣೆ ಮಾಡುವಾಗ ಸಣ್ಣ ಹುರಿಲೆ ಒಗ್ಗರಣೆ ಹಾಕ್ಕೊಳ್ಳಿ, ಒಗ್ಗರಣೆ ಸೀಯಬಾರ್ದು, ಒಗ್ಗರಣೆ ಸೀಯಿದ್ರೆ ಟೇಸ್ಟ್ ಹೋಗುತ್ತೆ. ಇವಾಗ ಬೇಳೆ ಬೇಯಿಸಿಟ್ಕೊಂಡಿರೋ ನೀರು ಆ್ಯಡ್ ಮಾಡ್ಕೊಳ್ಳಿ. ಸುಮಾರು 1 ಲೀಟರ್ ಅಷ್ಟು ನೀರು ತೊಗೊಂಡಿದ್ದೀನಿ ಇಲ್ಲಿ. ನಿಮಗೆ ಹೆಚ್ಚಿಗೆ ರಸಂ ಬೇಕಂದರೆ ಬೇಳೆ ಬೇಯುವಾಗ ಇನ್ನೂ ಸ್ವಲ್ಪ ನೀರು ಹೆಚ್ಚಿಗೆ ಆ್ಯಡ್ ಮಾಡ್ಕೊಳ್ಳಿ. ರಸಂ ಪುಡಿ ಹಾಕ್ಕೊಳ್ಳಿ, ಸಾಂಬಾರ್ ಪುಡಿ ಹಾಕ್ಕೊಳ್ಳಿ, ಅರ್ಶಿನದ ಪುಡಿ ಹಾಕ್ಕೊಳ್ಳಿ, ಉಪ್ಪು ಹಾಕ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ಸರಿ. ಇವಾಗ ಫ್ಲೇಮ್ ಹೆಚ್ಚಿಸ್ಕೊಳ್ಳಿ, ಹುಣಸೆಹಣ್ಣನ್ನು ಸ್ವಲ್ಪ ನೀರಲ್ಲಿ ಕಲಸಿ ಹಾಕ್ಕೊಳ್ಳಿ. ಇನ್ನೂ ಒಂದ್ಸರಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಾಗಿದೆ. ಇದು 10-15 ನಿಮಿಷ ಕುದಿ ಬರಬೇಕು. 10-15 ನಿಮಿಷ ಕುದಿ ಬಂದರೆ ಸಾಂಬಾರು ರೆಡಿ ಆಗುತ್ತೆ. ಇವಾಗ 10 ನಿಮಿಷ ಸಾಂಬಾರ್ ಕುದ್ದಾಗಿದೆ. ಈಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡು 5 ನಿಮಿಷ ಕುದಿಯಕ್ಕೆ ಇಡಬೇಕಾಗತ್ತೆ. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಒಂದ್ಸರಿ ತಿರುಗಿಸ್ಕೊಡಿ. ಇನ್ನು 5 ನಿಮಿಷದಲ್ಲಿ ಸಾಂಬಾರ್ ರೆಡಿ ಆಗುತ್ತೆ. ಇವಾಗ 15 ನಿಮಿಷ ಆಗಿದೆ, ಬಿಸಿ ಬಿಸಿ ಒಬ್ಬಟ್ಟಿನ ಸಾಂಬಾರ್ ರೆಡಿ ಇದೆ. ರೈಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಸುಲಭವಾಗಿ ಒಬ್ಬಟ್ಟಿನ ರಸಂ ಮಾಡೋದು ಹೇಗೆ ಅಂತ. ಖಂಡಿತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿರುತ್ತೆ. ಈ ರೆಸಿಪಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಮತ್ತು ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ.